ನಿಶ್ಚಿತವಾಗಿ ನಾವು ಅಥಣಿಯಲ್ಲಿ, ಯಾಕಂದ್ರೆ ಯಾರು ನಾವು ಚುನಾವಣೆ ಸ್ಪರ್ಧೆ ಮಾಡಿದಾಗ ಪಕ್ಷ ಆಗಲಿ ನಾವಾಗಲಿ ಅಭ್ಯರ್ಥಿ ಆಗಲಿ ಗೆಲ್ಲಕ್ಕೆ ನಿಲ್ತೀವಲ್ಲ, ಯಾರು ಸೋಲಕ್ಕೆ ಚುನಾವಣೆ ಸ್ಪರ್ಧಿಸೋದಿಲ್ಲ. ಹೀಗಾಗಿ ನಿಶ್ಚಿತವಾಗಿ ನಾವು ಅಥಣಿ ಮತಕ್ಷೇತ್ರವನ್ನು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ನಮ್ಮಲ್ಲಿದ್ದಾವೆ. ಅದೇ ರೀತಿ ಕಾಗವಾಡ, ಅದೇ ರೀತಿ ಗೋಕಾಕು ಗೆಲುವು ಇಂಪಾರ್ಟೆಂಟು. ಅದು ಅಂತಿಮವಾಗಿ ಇವತ್ತು ಸಹ ನಿರ್ಧಾರ ಇವತ್ತು ಸಹ ಪಕ್ಷ ಮಾಡ್ತದೆ. ಇತ್ತು ನಾವು 15ರಲ್ಲಿ ಕನಿಷ್ಠ ಪಕ್ಷ ಒಂದು 12 ಸೀಟನ್ನು ನಾವು ಗೆಲ್ತೀವಿ. ಆಮೇಲೆ ಈ ಮೂರು ಗೆಲ್ತೀವಿ, ಗೋಕಾಕ್, ಕಾಗವಾಡ್ ಆ್ಯಂಡ್ ಅಥಣಿ. ಯಾರು ನೋಡಿ, ಇದು ಕುಮಾರಸ್ವಾಮಿಯವರು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿಯವರು ಈಗ ಇಲ್ಲಿವರೆಗೆ ಸರ್ಕಾರ ರಚಿಸಿದ್ದು ಕಾಂಗ್ರೆಸ್ನ ಬೆಂಬಲದ ಮೇಲೆ. ಕಾಂಗ್ರೆಸ್ ಅಂದರೆ ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರಿಗೆ ಒಂದು ಅವಕಾಶ ಕೊಟ್ಟಿತ್ತು. ಸಮ್ಮಿಶ್ರ ಸರ್ಕಾರದಲ್ಲಿ ತಪ್ಪುಗಳು ಆಗಿದ್ದಾವೆ, ಇವತ್ತು ತಪ್ಪುಗಳು ಭಾಳಷ್ಟು ಆಗಿದಾವೆ. ಅದು ಜೆ ಡಿ ಎಸ್ ಅನೇಕ ಸಚಿವರಿಂದ ಹಸ್ತಕ್ಷೇಪದಿಂದ ಹೀಗೆಲ್ಲವೂ ಕೂಡ ಆಗಿದ್ದಾವೆ. ನಾನು ಹೇಳೋದಲ್ಲ ಆಯ್ತಾರೆ ಈಗ. ಹೀಗಾಗಿ ಈ ರೀತಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಒಂದು ಹಿಂದಾಗಡೆ ಹದ್ದಾಗಿ ಕುಕ್ಕಿದ್ರು ಅಂತ ಹೇಳುವಂಥದ್ದು ಅವಾಗ ಯಾಕೆ ಹೇಳಿಲ್ಲ ನೀವು? 14 ತಿಂಗಳ ಇದ್ದಾಗ ಹೇಳಬೇಕಾಗಿತ್ತಲ್ಲ. ಮುಗಿದ ಮೇಲೆ ಇದು ಎಲ್ಲ ಆದಮೇಲೆ ಹೇಳುವಂಥದ್ದು ಭಾಳ ನಡೀತದೆ ರಾಜಕಾರಣದಲ್ಲಿ. ಇದ್ದಾಗ ಹೇಳಬೇಕು, ಅವಾಗ ನಿಮ್ಗೇನು ತೊಂದಿದ್ರೆ ಅವಾಗ ಹೇಳಿದರೆ ಅದಕ್ಕೊಂದು ಬೆಲೆ ಇರ್ತದೆ. ಈಗ 100 ಪಾದಗಳು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅದು ಸರಿಯಾದದಂತಲ್ಲ. ಸಿದ್ದರಾಮಯ್ಯನವರು ಅವರು ಈ ಸರ್ಕಾರವನ್ನು ಕೆಡಬೇಕು ಇಂಥ ಯಾವುದೂ ಉದ್ದೇಶಗಳು ಇದ್ದಿದ್ದಿಲ್ಲ. ಹೀಗಾಗಿ ಕುಮಾರಸ್ವಾಮಿಯವರು ಈ ಮಾತಿನಲ್ಲಿ ಅರ್ಥ ಇಲ್ಲ. ದಯವಿಟ್ಟು ಕುಮಾರಸ್ವಾಮಿಯವರು ಇದನ್ನು ಬಿಡಬೇಕೀಗ, ಈಗ ಬಿಟ್ಬಿಡ್ಬೇಕು ಇದನ್ನು ಬಿಟ್ಟು. ನಾವೀಗ ನಮ್ಮ ಪ್ರಮುಖ ಇದು ಬಿ ಜೆ ಪಿಯನ್ನು ಸೋಲಿಸುವಂಥದ್ದು. ಈಗ ನೋಡಿದಿರಿ, ನೆರೆ ಸಂತ್ರಸ್ತರಿಗೆ 1 ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ. ಅನೇಕರು ಕುಮಾರಸ್ವಾಮಿಯವರ ಸರ್ಕಾರ ಕೆಟ್ಟ ಸರ್ಕಾರ ಅಂತಿದ್ರು, ಇದೇ ಬಿ ಜೆ ಪಿಯವರು ಅಂತಿದ್ರು. ಆದ್ರೆ ಇವತ್ತು ನಾವು ನೋಡಿದಾಗ ಇದು ಕುಮಾರಸ್ವಾಮಿಯವರ ಸರ್ಕಾರ 1000 ಪಟ್ಟು ಒಳ್ಳೇದು ಅಂತ ನಾನು ಹೇಳ್ತೇನೆ. 1000 ಪಟ್ಟು ಒಳ್ಳೇದು, 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಟೆಂಪ್ರರಿ ಶೆಡ್ ಇಲ್ಲ, ಸರಿಯಾಗಿ ಸರ್ವೇ ಇಲ್ಲ. ಅಥವಾ ಸಂತ್ರಸ್ತರಿಗೆ ನಾವು ಸಹಾಯ ಮಾಡಬೇಕಂತ ಮನಸ್ಸು ಬೇಕಲ್ಲ, ಒಂದು ಇಚ್ಛಾಶಕ್ತಿ ಬೇಕಲ್ಲ, ಬದ್ಧತೆ ಬೇಕಲ್ಲ.